बोलते हैं, साईं बोलते हैं। मगु ನಾನು ಯಾವಾಗಲೂ ಏನು ಹೇಳುವುದೆಂದರೆ ಶಬ್ದಗಳು ತುಂಬ ಶಕ್ತಿಯುತವಾಗಿದೆ. ಹಾಗಾಗಿ ಯಾರಿಗಾದರೂ ಏನಾದರೂ ಹೇಳುವ ಮೊದಲು 100 ಬಾರಿ ಯೋಚಿಸಿ ಮಾತನಾಡು. ನಾನು ಈ ಮಾತನ್ನು ಬರೀ ಕೋಪದಿಂದ ಮಾತನಾಡುವುದಕ್ಕಾಗಿ ಹೇಳುತ್ತಿಲ್ಲ. ಒಂದು ವೇಳೆ ಕೋಪ ಬಂದರೆ ಶಾಂತಿಯಿಂದ ಇರು, ಸುಮ್ಮನಿರು. ಯಾರಿಗಾದರೂ ಸಲಹೆ ಕೊಡಬೇಕಾದಲ್ಲಿ ಯೋಚಿಸಿ ಸಲಹೆ ಕೊಡು. ಯಾರೊಂದಿಗಾದರೂ ನಿನ್ನ ಸುಖ ದುಃಖ ಹೇಳುವುದಿದ್ದರೆ ಯೋಚಿಸಿ ಹೇಳು. ಏಕೆಂದರೆ ನೀನು ಅವರನ್ನೆಲ್ಲ ನಿನ್ನವರೆಂದು ತಿಳಿದು ಹೇಳುತ್ತೀಯ, ಆದರೆ ಅವರು ನಿನ್ನನ್ನು ತನ್ನವರೆಂದು ಎನಿಸುತ್ತಾರೋ ಎಂದು ಸರಿಯಾಗಿ ಯೋಚಿಸು. ಎಲ್ಲಿ ಹೇಳಬೇಕು, ಯಾರಿಗೆ ಹೇಳುವುದು, ಎಷ್ಟು ಹೇಳಬೇಕು ಎಂದು ಯೋಚಿಸುವುದು ತುಂಬ ಅಗತ್ಯವಿದೆ. ನಾನು ನಿನಗೆ 2 ಕಿವಿಗಳು ಮತ್ತು 1 ನಾಲಿಗೆ ಕೊಟ್ಟಿದ್ದೇನೆ. ಇದರ ಅರ್ಥ ತಿಳಿದಿದ್ದೀಯಾ? ನಿನಗೆ ನೀನು ಕೇಳುವುದು ಜಾಸ್ತಿ ಇರಲಿ ಮತ್ತು ಮಾತು ಕಮ್ಮಿ ಇರಲಿ ಎಂದು. ಯೋಚಿಸಿ ಮಾತನಾಡುವುದು ಜೀವನದಲ್ಲಿ ನೀನು ಮಾಡಿದ ಕರ್ಮಗಳೇ. ಹಾಗಾಗಿ ಅವು ನಿನ್ನನ್ನು ಸೋಲು ಗೆಲುವುಗಳ ಕಡೆ ತೆಗೆದುಕೊಂಡು ಹೋಗುತ್ತದೆ. ದೊಡ್ಡವರ ಎಷ್ಟೇ ಆಶೀರ್ವಾದಗಳನ್ನು ತೆಗೆದುಕೊಂಡರೂ ಎಲ್ಲಿಯ ತನಕ ನಿನ್ನ ಕರ್ಮಗಳು ಸರಿ ಇರುವುದಿಲ್ಲವೋ ಅಲ್ಲಿಯ ತನಕ ಯಾವುದೇ ಆಶೀರ್ವಾದಗಳು ನಿನಗೆ ಲಾಭ ಕೊಡುವುದಿಲ್ಲ. ಹಾಗಾಗಿ ನಾನು ಯಾವಾಗಲೂ ನಿನ್ನ ಜೊತೆ ಕರ್ಮಗಳ ಮೇಲೆ ನಿಗಾ ಇರಿಸುವಂತೆ ಹೇಳುತ್ತಾ ಇರುತ್ತೇನೆ. ಖುಷಿಯಿಂದ ಇರು, ತುಂಬ ನಗುತ್ತಿರು. ನಾನು ನಿನಗೆ ಯಾವಾಗಲೂ ನಿನಗೆ ದಾರಿ ತೋರಿಸುತ್ತಾ ಇರುತ್ತೇನೆ.